ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ. ಇವತ್ತು ಒಂದು ವಿಶೇಷವಾದ ಕಾನ್ಸೆಪ್ಟ್ ನಿಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಎದುರಿಸ್ತಿರುವಂಥದ್ದು ತಲೆ ಕೂದಲು ಯಾವ ರೀತಿಯಪ್ಪ ನಾವು ಅದನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಒಂದು ಸವಾಲಾಗಿದೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂಥ ಊಟ, ಆಹಾರ ಪದ್ಧತಿ ಮತ್ತು ಬಳಸುವಂಥ ನೀರು, ಬಳಸುವಂಥ ಶಾಂಪು ಎಲ್ಲನೂ ಕೂಡ ಒಂದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಯಾವ ರೀತಿ ಕಾಪಾಡ್ಕೊಬೇಕು, ಕೆಲವ್ರಿಗೆ ಆಸೆ ಇರುತ್ತೆ, ಕೆಲವರು ಉದ್ದ ಕೂದಲಿರಬೇಕು, ಬಿಳಿ ಕೂದಲಾಗಿರೋದನ್ನ ಕಪ್ಪಗೆ ಮಾಡ್ಕೊಬೇಕು ಅಂತೇಳಿ ಎಲ್ಲರಿಗೂ ಇದೊಂದು ಕಾಡುವಂಥ ಒಂದು ಪ್ರಶ್ನೆ. ಸೊ ಇದಕ್ಕೆಲ್ಲ ಒಂದು ನಿಮ್ಗೆ ಒಳ್ಳೆ ಸೊಲ್ಯೂಷನ್ ತಂದಿದ್ದೀನಿ, ಅದು ಏನಂತ ನಿಮ್ಗೆ ಮುಂದಿನ ಒಂದು ಭಾಗದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಅಕ್ಕಿ ಪಿಕ್ಕಿ ಜನಾಂಗದವರು 108 ಗಿಡ ಮೂಲಿಕೆಗಳಿಂದ ಈ ತಯಾರಿಸಿದಂತಹ ಈ ಆಯಿಲ್ ಕುರಿತು ನಮ್ಮ ಪ್ರಧಾನಿ ಮಂತ್ರಿ ಮೋದಿ ಅವರು ಇದರ ಕುರಿತು ಮಾತನಾಡಿದ್ರು. ನೋಡಿದ್ರಲ್ಲ, ಅದಲ್ಲೇನೆ ನಮ್ಮ ಕರ್ನಾಟಕದ ಒಳ್ಳೆ ಹುಡುಗ ಪ್ರಥಮ್, ಬಿಗ್ ಬಾಸ್ ಖ್ಯಾತಿಯ ನಮ್ಮ ಪ್ರಥಮ್ ಅವರು ಇದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ 1ನೇ ಪಕ್ಷಿರಾಜಪುರಕ್ಕೆ ಇವತ್ತು ಪ್ರಥಮ್ ಅವರು ಹೋಗ್ತಿದ್ದಾರೆ. ಇಲ್ಲೇ ಕೂಡ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗದವರು ವಾಸವಾಗಿರೋದು. ಏನಿದ್ರು ವಿಶೇಷ, ಏನ್ ನಿಮ್ಮ ಸ್ಪೆಷಾಲಿಟಿ ಏನು? ಎರಡು ತರ ಇಟ್ಟಿದ್ರೆ ವೆರೈಟಿ, ಅದರ ಸ್ಪೆಷಾಲಿಟಿ 101 ಜಾತಿ ಗಿಡಮೂಲಿಕೆ ಎಣ್ಣೆಯಿಂದ ನಾವು ತಯಾರಿಸ್ತೀವಿ. ನೀವೇ ನೋಡ್ತಾ ಇದಾರಲ್ಲ, ಇದಕ್ಕೆ ಏನೇನೆಲ್ಲ ಹಾಕಿ ತಯಾರು ಮಾಡ್ತಿದ್ದಾರೆ ಅಂತ, ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಆಮ್ಲ, ಸಾಕಷ್ಟು 108 ಗಿಡ ಮೂಲಿಕೆಗಳಿಂದ ಇವರೇ ಸ್ವತಃ ಮನೆಯಲ್ಲಿ ಆಯಿಲ್ ತಯಾರು ಮಾಡ್ತಿದ್ದಾರೆ. ನೋಡಿ ನೋಡಿ, ನೀವು ನೋಡ್ತಾ ಇರ್ಬೋದು 108 ಗಿಡ ಮೂಲಿಕೆಗಳನ್ನು ಅಳವಡಿಸಿದಂತಹ ಹೆಣ್ಣನ್ನ ಯಾವ ರೀತಿ ತಯಾರು ಮಾಡ್ತಾರಂತೆ ಪ್ರಥಮ್ ಅವ್ರು ಕೂಡ ನೋಡ್ತಿದ್ದಾರೆ, ಹಾಗೇನೆ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ನೋಡಿ, ಪ್ರಥಮ್ ಅವ್ರು ಎಲ್ಲಾ ರೀತಿಯ ಪರಿಶೀಲನೆ ಮಾಡಿ ಆದಿವಾಸಿ ಹೇರ್ ಆಯಿಲ್ ಅನ್ನ ಸ್ವತಃ ಅವರೇ ಹಾಕಿಸ್ಕೊಳ್ತಿದ್ದಾರೆ. ನೋಡಿ ನೋಡಿ, ಈ ಎಣ್ಣೆ ಹಚ್ಚೋದ್ರಿಂದ, ಈ ಆಯಿಲ್ ಹಚ್ಚೋದ್ರಿಂದ ಉದುರೋ ಕೂದಲು ನಿಂತೋಗುತ್ತೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ 20-25 ವಯಸ್ಸಿನ ಯುವಕ ಯುವತಿಯರಿಗೆ ಸಹಜವಾಗಿ ತಲೆ ಕೂದಲು ಬಿಳಿ ಆಗ್ತಿದೆ. ಸೊ ಹಾಗೇನೆ ಈ ಎಣ್ಣೆ ಹಚ್ಚೋದ್ರಿಂದ ಬಿಳಿ ಆಗುವಂಥ ಕೂದಲು ಕೂಡ ಕಪ್ಪಾಗುತ್ತೆ. ಹಾಗೇನೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಕೂದಲು ಉದ್ದ ಇದ್ರೆ ನೋಡೋಕ್ಕೆ ಚೆಂದ, ಸೊ ತುಂಡ ಇದ್ರೆ ಅದೊಂಥರ ಮನಸ್ಸಿಗೆ ಏನೋ ಒಂದು ಬೇಜಾರಿರುತ್ತೆ. ಹಾಗೇನೆ ಈ ಎಣ್ಣೆ ಹಚ್ಚೋದ್ರಿಂದ ತುಂಡ ಇರುವಂಥ ಕೂದಲು ಉದ್ದ ಬೆಳೆಯುತ್ತೆ. ಹಾಗೇನೆ ಸುಮಾರು ಜನಕ್ಕೆ ತಲೆಯಲ್ಲಿ ಪೂರ್ತಿ ಕೂದಲಿರಲ್ಲ, ಈ ಆಯಿಲ್ ಹಚ್ಚೋದ್ರಿಂದ ಕೂದಲು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇವರ ಹೆಸರು ಹೇಳ್ಕೊಂಡು ಆನ್ಲೈನಲ್ಲಿ ಫೇಕ್ ಆಯಿಲ್ ಅನ್ನು ಸೇಲ್ ಮಾಡ್ತಿದ್ದಾರೆ. 299 ಇರ್ಬೋದು, 399 ಇರ್ಬೋದು, 499 ಇರ್ಬೋದು. ಸೊ ಈ ರೀತಿಯ ಒಂದು ಕಡಿಮೆ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಆನ್ಲೈನಲ್ಲಿ. ಅದಕ್ಕೆ ನೀವು ಕೂಡ ಈ ರೀತಿಯ ಬೆಲೆ ಕೊಟ್ಟು, ಈ ಒಂದು ಕಡಿಮೆ ಬೆಲೆ ಕೊಟ್ಟು ನೀವು ಕೂಡ ಆ ಒಂದು ಎಣ್ಣೆನ ತಗೋಬೇಡಿ, ತಗೊಂಡು ನೀವು ಕೂಡ ಮೋಸ ಹೋಗ್ಬೇಡಿ, ಮತ್ತೆ ತಗೊಂಡು ನೀವು ನಿಮ್ ಕೂದಲೆಲ್ಲ ಹಾಳು ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹೇರ್ ಆಯಿಲ್ ಬೇಕಂದ್ರೆ ನಿಮ್ಗೆ ಇವರು 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಆ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಟ್ಲ್ ಅನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎರಡನೇದು, ಡಿಸ್ಪ್ಲೇ ಮೇಲೆ ನಂಬರ್, ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ಮುಖಾಂತರ ನೀವು ವಿಡಿಯೋ ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಒಂದು ವೇಳೆ ಡೌಟ್ ಇದ್ರೆ, ಅನುಮಾನ ಇದ್ರೆ ವಿಡಿಯೋ ಕಾಲ್ ಮುಖಾಂತರ, ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ನೀವು ವಿಡಿಯೋ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಮೂರನೇದೇನಪ್ಪ ಅಂದ್ರೆ, ಒಂದು ವೇಳೆ ಪಕ್ಷಿರಾಜಪುರ ಕಡೆ ಹೋದ್ರೆ ಅಲ್ಲೇ ಹೋಗಿ ನೇರವಾಗಿ ನೀವು ಈ ಆಯಿಲ್ ಅನ್ನ ಪರ್ಚೇಸ್ ಮಾಡ್ಬೋದು. ಹಾಗೇನೆ ಇಡೀ ದೇಶದಂತ ಭಾರತದಂತ ಇದು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ನೋಡಿದ್ರಲ್ಲ ಇಷ್ಟೆಲ್ಲ, ಈ ಆದಿವಾಸಿ ಹಕ್ಕಿ ಪಿಕ್ಕಿನ ಸಂಸ್ಥಾಪಕರು ಪುನ್ನಿ ಮತ್ತು ಅರುಣ್ ಅಂತ ಹೇಳಿ, ಇವರು ಪ್ರಾರಂಭದಲ್ಲಿ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ರು ಕೂಡ ಈಗ ದೇಶದಂತ ದೊಡ್ಡ ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿ ಇಡೀ ದೇಶದಂತ ಭಾರತದಂತ ಇವರು ಸರ್ವಿಸ್ ಕೊಡ್ತಿದ್ದಾರೆ. ನಿಮ್ಗೆ ಯಾರಿಗೆಲ್ಲ ಕೂದಲಿನ ಸಮಸ್ಯೆ ಇದೆಯೋ ಅವರು ಪ್ರತಿಯೊಬ್ಬರು ಕೂಡ ಈ ಎಣ್ಣೆನ ತಗೊಂಡು, ಈ ಹಾಲಿನ ತಗೊಂಡು ಉಪಯೋಗಿಸ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.